चपली तक ರೈತರು ಬದುಕಕ್ಕೆ ಮಾರ್ಗ ಇಲ್ಲ ಆ ತರ ಪರಿಸ್ಥಿತಿಗೆ ಮೋದಿ ತಂದು ನಿಲ್ಲಿಸಿಬಿಟ್ಟಿದ್ದಾರೆ ಈಗ ಹೆಣ್ಣು ಕೊಡೋದಿಲ್ಲ ವ್ಯವಸಾಯ ಮಾಡೋರಿಗೆ ಗಂಡೆಕ್ಕೆ ಏನು ಕತೆ ಹೆಣ್ಣು ಕೊಡಲ್ಲ ಅಂದ್ರೆ ಎಲ್ಲ ಸರ್ಕಾರಿ ನೌಕರಿ ಬೇಕು ಅಂತಾರೆ ಕೂಲಿ ಮಾಡೋರಿಗೆ ವ್ಯವಸಾಯ ಮಾಡೋ ಕೊಡಲ್ಲ ಅಂತಾರೆ ಇದಾದ್ರೆ ಹಂಗ ಆಗ್ತೈತಾ ಆಗಬಾರದು ಮಳೆ ಬಂದ್ರೆ ಬೆಳೆ ಮಳೆ ಇಲ್ಲ ಅಂದ್ರೆ ನಮಗೆ ಬೆಳೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇಡಿ ದೇಶಾದ್ಯಂತ ಇವತ್ತು ರೈತರ ಮಹಾಕ್ರಾಂತಿ ಆಗ್ತಿದೆ ಜನಗಣ ರಾಜ್ಯೋತ್ಸವ ಶುರುವಾಗ್ತಿದೆ ನಾನು ಯಾರೋ ಬೇರೆ ನಾಯಕರ ಹತ್ರ ಬಳಿ ಮಾತಾಡೋದಿಲ್ಲ ರೈತರ ಬಳಿ ಮಾತಾಡ್ತಿದ್ದೀನಿ ಶೋಕಿಗೋಸ್ಕರ ಟವಲ್ ಹಾಕೊಂಡವರಲ್ಲ ಇವರು ಒಟ್ಟು ರೈತರು ಬೆಳೆ ಬೆಳೆದು ಬೆಳೆ ಬೆಳೆಯಕಾಗದೆ ನೀರಿಲ್ಲದೇನೆ ಒದ್ದಾಟಿ ಎಲ್ಲಾ ಕಷ್ಟಪಟ್ಟು ಬಂದಿಲ್ ಕೂತಿರೋರು ನಾನು ಇವರನ್ನ ಮಾತಾಡ್ತೀನಿ ಅವ ನಮಸ್ಕಾರ ಕಣವ ನಮಸ್ತೆ ಯಾವೂರವ ನಮ್ಮದು ತುಮಕೂರು ಜಿಲ್ಲೆ ಮದಗಿರಿ ತಾಲ್ಲೂಕು ತುಮಕೂರು ಜಿಲ್ಲೆ ಮದಗಿರಿ ತಾಲ್ಲೂಕು ಯಾವೂರಲ್ಲಿ ಹಳ್ಳಿ ಶಂಬನಹಳ್ಳಿ ಅಂತ ಶಂಬನಹಳ್ಳಿ ಹೆಂಗ ಏನು ಬೆಳೆ ಬೆಳಿತಾ ಇದೀರಿ ಏನು ಕತೆ ಶೇಂಗಾ ಜಾಸ್ತಿ ಶೇಂಗಾ ಜಾಸ್ತಿ ಬೆಳಿತೀರಿ ಶೇಂಗಾ ಮುಸ್ಕಿಜೋಳ ಬೆಳಿದಿರಾ ಮುಸ್ಕಿಜೋಳ ನಿನ್ನ ಹೆಸರೇನವ ಲಲಿತಮ್ಮ ಅವ ಇವತ್ತು ಏನಕ್ಕೆ ಬಂದಿದ್ದೀರಿ ಇಲ್ಲಿಗೆ ನಾವು ನಮ್ಮ ಅಕ್ಕ ನಾವು ಕೇಳಕ್ಕೆ ಬಂದಿದ್ದೀವಿ ಶೇಂಗಾ ಎಷ್ಟು ಬೆಳಿತೀರಿ ಎಷ್ಟು ಎಕರೆ ಬೆಳಿತೀರಿ ನಾವು 2.5 ಎಕರೆ ಬೆಳಿತೀವಿ 2.5 ಎಕರೆ ಬೆಳಿತೀರಿ ಕೆಜಿ ಎಷ್ಟುಕ್ಕೆ ಮಾರಿರಿ ಕೆಜಿ ಎಷ್ಟುಕ್ಕೆ ನಾವು ತಂದ್ವಿ 2000 ದಂಗೆ 3000 ದಂಗೆ ಕೊಟ್ಟಿವಿ ಕ್ವಿಂಟಾಲ ಕ್ವಿಂಟಾಲ 2.5 ಸಾವಿರ 3.5 ಸಾವಿರ ಅಂದ್ರೆ 1 ಕೆಜಿ ಅಂದ್ರೆ ಕಡಲೆ ಬೀಜ ಇದು ನೀವು ತಗದ್ರು ನಿಮಗೆ ಹೆಚ್ಚು ಕಮ್ಮಿ ಎಷ್ಟು ಬರುತ್ತೆ ಒಂದು ಕಡಲೆ ಕಾಯಿನ 1 ಕೆಜಿ ಬಿಡ್ಸದೆ ಕಡಲೆ ಬೀಜ ಸಿಗುತ್ತೆ ಗೌಡ್ರೆ ಒಂದು 80 ರಿಂದ 90 ಕಾಯಿ ಇರುತ್ತೆ ತೂಕ ತೂಕ ಹೇಳೋದಾದ್ರೆ ತೂಕ 1 ಕೆಜಿ ಸುಲಿದ್ರೆ ಅಮ್ಮಮ್ಮ ಆದ್ರೆ 1.5 ಕೆಜಿ 1/2 ಕೆಜಿ ಸಿಗುತ್ತೆ ಅಷ್ಟೇ 1/2 ಕೆಜಿ ಲೆಕ್ಕ ಹಾಕಣ ಕಡಲೆ ಬೀಜ ಎಷ್ಟು ಕೆಜಿ ಅಂಗಡಿಲಿ ಕೆಜಿ 100 ರೂಪಾಯಿ ಎಸ್ ಇದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ವೀಕ್ಷಕರೇ ಅದನ್ನ ಬಿಡಿಸಿದ್ರೆ ನಿಮಗೆ 1/2 ಕೆಜಿ ಸಿಗುತ್ತೆ ಅಂತ ಲೆಕ್ಕ ಹಾಕಣ ಅಂಗಡಿಲಿ 1 ಕೆಜಿ ಗೆ ಎಷ್ಟು ಹೋದು 100 ರೂಪಾಯಿ 1/2 ಕೆಜಿಗೆ 25 ರೂಪಾಯಿ ರೈತರು ಹೇಳ್ತಾ ಇರೋದು ಇದನ್ನ ಮಧ್ಯವರ್ತಿಗಳಿಗೆ ಹೋಗುತ್ತೆ ಹೋಗುತ್ತೆ ಗೌಡ್ರೆ ಇದೆಲ್ಲ ನೋಡ್ರೆ ಏನು ಅನ್ಸುತ್ತೆ ನಿಮಗೆ ಹೇಗಿದು ನಮ್ಮ ಚಪ್ಪಲಿ ತಾಂಡೋರಿಯ ಅನ್ನಿಸ್ತೈತಿ ಅವ ಈಗ ನಿನಗೆ ನಿನ್ನ ಸಿಟ್ಟಿ ಇದರಲ್ಲಿ ಮುಕ್ತಲ್ಲಿ ಕಾಣ್ತಾ ಐತೆ ಯಾಕೆಂದ್ರೆ ಕಷ್ಟಪಟ್ಟು ಬೆಳೆದಿರ್ತೀಯೇ ಏನು ಹಿಂಗ ಆಗೋದಿಲ್ಲ ನಾನು ಬೆಳೆದಾಗ ನನ್ನ ಮಗ 200 ರೂಪಾಯಿ ತಗತ್ತ ನಾನು ತಗೊಂಡು ಹೋಗ್ಬಿಟ್ಟು 25 ರೂಪಾಯಿ ಮಾರ್ತೇನೆ ಅಂತ ಹೊಟ್ಟೆ ಉರಿತದೆ ಇಲ್ಲ ಅಂತಲ್ಲ ಕಣವ ಈಗ ನೀನು ಏನು ಮಾಡಬೇಕು ಸರ್ಕಾರ ಅಂತ ಏನು ಹೇಳ್ತೀಯ ಸರ್ಕಾರ ಏನಲ್ಲ ನಮಗೆ ಒಂದು ಸರ್ಕಾರ ನಾವು ಬೆಳೆದ ಬೆಳೆಗೆ ನಿಗದಿಯಾದ ಒಂದು ಬೆಲೆ ಮಾಡ್ಲಿ ಅಂತ ನಿಗದಿ ಮಾಡ್ಲಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಎಲ್ಲರನ್ನು ಮಾತಾಡ್ಸ್ಕೊಬತ್ತೀನಿ ನಾನು ಇಲ್ಲೇ ಕೂತು ತಲೆ ಕೆಡಿಸ್ಕೊಬೇಡಿ ಅವ ನೀನು ಏನು ಹೇಳ್ತೀಯವ ನಾವು ನಮ್ಮ ಬೆಳೆದ ಎಷ್ಟು ಜಮೀನು ನಮ್ದೆ 2 ಎಕರೆ ಐತೆ ಏನು ಬೆಳಿತೀಯ ಶೇಂಗಾ ಸಿತೆ ಜೋಳ ಮುಸ್ಕಿನ ಜೋಳ ಬೆಳಿತೀವಿ ಅಮ್ಮಲ್ಲ ಯಾಕೆ ಇವರು ಶೇಂಗಾನೇ ಬೆಳಿತಾರೆ ಬೇರೆ ಬೆಳೆ ಬೆಳಿಯೋದ್ರ ನೀವು ಕೇಳಬಹುದು ಸ್ವಾಮಿ ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದೆ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರಪೀಡಿತ ತಾಲೂಕುಗಳಲ್ಲಿ ನೋಡಿದ್ರೆ ಪಾವಗಡ ಮತ್ತೆ ಮಧುಗಿರಿ ಈ ಭಾಗಕ್ಕೆ ನೀರಿಲ್ಲ ಮೊನ್ನೆ ಏನೋ ಶಿರಾ ಬಯ ಎಲೆಕ್ಷನ್ ಆಯ್ತು ಅಂದ್ರೆ ಮದ್ಲೂರು ಕೆರೆಗೆ ನೀರು ಬಿಟ್ಬಿಟ್ರು ಸರ್ಕಾರದವರು ಆದ್ರೆ ಮಧುಗಿರಿಗೆ ಆ ತರದ ಯಾವುದೇ ರೀತಿಯ ಭಾಗ್ಯ ಸಿಕ್ಕಿಲ್ಲ ಇನ್ನುವೆ ಮಧುಗಿರಿ ಜನ ಮಳೆ ಬಿದ್ರೆ ಬೆಳೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ರೈತರು ಈ ಮಟ್ಟಿಗೆ ಕಷ್ಟ ಪಡ್ತಾವ್ರೆ ನಮ್ಮ ಅವ್ವ ಹೇಳ್ತಾವ್ರೆ ನಮಗೆ ಸರಿಯಾದ ಬೆಲೆ ಕೊಡಿ ಅಂತ ಮೇಡಮ್ ನಮಸ್ಕಾರ ತಮ್ಮ ಹೆಸರು ಭಾಗ್ಯಮ್ಮ ಅಂತ ಭಾಗ್ಯಮ್ಮ ಏನು ಮಾಡ್ತಿದ್ರಿ ನಾವು ಬೇಸಾಯಸ್ತ್ರೆ ಏನು ಬೆಳಿತಿರಿ ತಾವು ನಾವು ರಾಗಿ ಭತ್ತ ಜೋಳ ಎಲ್ಲ ಬೆಳಿತೀವಿ ನೀರು ಹೆಂಗ ಬತ್ತು ಭತ್ತ ಬೆಳಿ ಇತ್ತು ಈಗ ನೀರು ಇಲ್ಲ ಈಗ ಯಾವ ಬೆಳೆ ಬೆಳಿತಾ ಇದೀರಿ ಈಗ ಮುಸ್ಕಿನ ಜೋಳ ಬೆಳಿತಾ ಇದೆ ಅಷ್ಟೇ ಜೋಳ ಹೆಂಗ ಐತೆ ಕೆಜಿ ಜೋಳ 100 150 ರೂಪಾಯಿ ಕೆಜಿ ಇರುತ್ತೆ ನಾವು ಮಾರಬೇಕು ಅಂದ್ರೆ 1800 1700 ರೂಪಾಯಿ ಬಂತು ಅಷ್ಟೇ ಅಷ್ಟೇ 350 350 ಸತಿ ಮನ್ನೆ ಮಾರ್ ಬಂತು ಅದಕ್ಕೆ ಕ್ವಿಂಟಾಲ್ ಗಾ अंगडी 1800 व्यत्यास अंगडी होबिट केजी जोळ एष्टु ಅಮ್ಮ ಇಂಪಾರ್ಟೆಂಟ್ ಏನು ವಿಷಯ ಗೊತ್ತಾ ನನಗೆ ಬಹಳ ಕುತೂಹಲ ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ ಚಿಕ್ಕಮಗಳೂರಲ್ಲಿ ರೈತ ಬೆಳೆಯೋ ಕಾಳು ಮೆಣಸು 250 ರೂಪಾಯಿ ಬೆಂಗಳೂರಲ್ಲಿ ಅಂಗಡಿಗೆ ಹೋದ್ರೆ 1 ಕೆಜಿ ಕಾಳು ಮೆಣಸು 700 ರಿಂದ 800 ರೂಪಾಯಿ ಪುಡಿ ಮಾಡಿಬಿಟ್ರೆ 100 ರೂಪಾಯಿ ಪುಡಿ ಮಾಡಿದ್ರೆ 100 ರೂಪಾಯಿ ರೈತ ಬೆಳೆಯೋ ಬೆಳೆಗೆ ಮೂರು ಕಾಸು ಬೆಂಗಳೂರು ಬಂದಾಗ ಅದು ದುಬಾರಿ ಇಲ್ಲಿ ತಗೊಳ್ಳೋನಿಗೂ ಕಷ್ಟ ಮಾರೋನಿಗೂ ನಷ್ಟ ಈ ವಿಚಾರ ಮಧ್ಯದಲ್ಲಿ ತಿಂತಾ ಇದ್ದಾರೆ ಇವರು ಮಧ್ಯವರ್ತಿ ಅವಳಿ ಬೇಡ ಅಂತ ಹೇಳ್ತಾ ಇದ್ದಾರೆ ಎಸ್ ಗೌಡ್ರೆ ತಮ್ಮ ಹೆಸರು ಬನ್ನಿ ಮುಂದಕ್ಕೆ ಬನ್ನಿ ರಾಮೇಗೌಡ ನೋಡ್ರೆ ಏನು ಬೆಳಿತಾ ಇದ್ದೀರಿ ನಾವು ಭತ್ತ ರಾಗಿ ಕಡಲೆಕಾಯಿ ಭತ್ತ ರಾಗಿ ಕಡಲೆಕಾಯಿ ಬೆಳಿತೀವಪ್ಪ ಓಕೆ ಎಷ್ಟು ಎಷ್ಟು ಎಕರೆ ಐತೆ ಜಮೀನು ಜಮೀನು ಎಷ್ಟು ಐತೆ 5 ಎಕರೆ ಐತೆ ಒಂದು 5 ಎಕರೆ ಐತೆ 5 ಎಕರೆ ಜಮೀನು ಐತಾ
ಎಲ್ಲ ಬರಿ ಅಷ್ಟೇ ಅದೇ ಬೆಳೆಯಲ್ಲ ಕಡಲೆಕಾಯಿ ರಾಗಿ ಭತ್ತ ಆಗ್ಲೇ ಹೇಳಿ ನಿಮ್ಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆ ಬೆಳೆಯೋದು ಬಹಳ ಕಷ್ಟ ಇವರಿಗೆ ನೀರಾವರಿನೂ ಕೊಟ್ಟಿಲ್ಲ ಸರ್ಕಾರ ರೈತರು ಕೇಳೋದು ಎರಡೇ ಮಾತು ಸರಿಯಾಗಿ ಬೆಳೆ ಬೆಳೆಯಕ್ಕೆ ನೀರು ಕೊಡಿ ಬೆಳೆದ ಬೆಲೆಗೆ ಬೆಲೆ ಕೊಡಿ ಅಂತ ಏನು ಕೇಳಲ್ಲ ಕರೆಕ್ಟ್ ಆಗಿ ಕೊಟ್ರೆ ಇವರೇ ಟ್ಯಾಕ್ಸ್ ಕಟ್ತಾರೆ ರೈತರು ಎಸ್ ಗೌಡ್ರ ತಮ್ಮ ಹೆಸರು ರೆಡ್ಡಿ ಹೇಳಿ ಏನು ಬೆಳಿತೀರಿ ತಾವು ನಾವು ಭತ್ತ ರಾಗಿ ಕಡಲೆಕಾಯಿ ಬೆಳಿತೀವಿ ಓಕೆ ಏನು ಸರ್ಕಾರಕ್ಕೆ ಏನು ಕೇಳ್ತೀರಿ ಸರ್ಕಾರಕ್ಕೆ ಏನು ಕೇಳೋಣ ಈ ಕೃಷಿ ಕಾಯ್ದೆ ಏನೇನು ಜಾರಿ ತಂದು ಎಲ್ಲ ಭೂಮಿನೆಲ್ಲ ಇದು ಮಾಡ್ತಾ ಇದ್ದಾರೆ ಈಗ ಎಲ್ಲ ಸಾವುಕಾರರು ಪಾಲಾಗ್ತಾ ಐತೆ ರೈತರು ಬದುಕಕ್ಕೆ ಮಾರ್ಗ ಇಲ್ಲ ಆ ಥರ ಪರಿಸ್ಥಿತಿಗೆ ಮೋದಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಅದಕ್ಕೆ ಅವರು ಅವ್ರು ಅವ್ರಿಗೇನು ಒಂದು ಲೈನಲ್ಲಿ ಏನು ಹೇಳ್ತೀರಿ ಹಾಂ ಒಂದು ಲೈನಲ್ಲಿ ಹೇಳೋದ್ರೆ ಏನು ಹೇಳ್ತೀರಿ ಒಂದು ಲೈನಾಗ ಏನಾಳ ಈ ಹೋರಾಟ ನಾವು ನಿಲ್ಲಿಸೋದಿಲ್ಲ ನಮ್ಮ ಕೃಷಿ ಕಾಯ್ದೆ ಜಾರಿ ವಾಪಸ್ ತಕೊಂಬತ್ತಕ ನಾವು ಹೋರಾಟ ಅಂತೂ ನಿಲ್ಲಿಸಲ್ಲ ನೋಡ್ರೆ ಈಗ ಜಮೀನು ಎಷ್ಟೈತೆ ಗೌಡ್ರೆ ನಿಮ್ದು ನಮ್ದು ಒಂದು 2 ಎಕರೆ ಐತೆ ಸರ್ 2 ಎಕರೆ ಐತೆ ಏನು ಬೆಳೆದಿರ್ತಾವು ಅವ್ರು ರಾಗಿ 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 ಎಷ್ಟು ಕ್ವಿಂಟಾಲು ರಾಗಿ ಈಗ ಗೌರ್ಮೆಂಟ್ ರೇಟು 1000 ರೂಪಾಯಿ ಗೌರ್ಮೆಂಟ್ನವರು ತಗೊಂತೀವಿ 2200 ಏನೋ ಅಂತ ಅವ್ರೆ ಆದ್ರೆ ಅವ್ರ ದುಡ್ಡು ಬೇಗ ಕೊಡಲ್ಲ ಗೌಡ್ರೆ ಅವ್ರು ತಕೊಳ್ಳೋದು ಬಿಡೋದು ಬೇಡ ನೀವು 2 ಎಕರೆ ಜಮೀನಲ್ಲ 2 ಎಕರೆಗೆ ಎಷ್ಟು ಬೆಳಿತೀರಿ ರಾಗಿ ನೀವು ರಾಗಿ ನೆಕ್ಸ್ಟ್ ಒಂದು 10-12 ಮೂಟೆ ಆಗ್ಬೋದು 12 ಅಂದ್ರೆ ಕ್ವಿಂಟಾಲ್ ಆಗುತ್ತದ 12 ಕ್ವಿಂಟಾಲ್ ಆಯ್ತದೆ ಒಂದ್ ಬೆಳೆ ಆಗದ ಎರಡು ಬೆಳೆ ಆಗದ ಏ ಒಂದೇ ಬೆಳೆನೆ ಒಂದೇ ಬೆಳೆ ನೀವು ಬರಿ ನೇನು ಹಾಕೋದು ಬರೀ ರಾಗಿ ಮಾತ್ರ ಈಗ ಈಗ ಕ್ವಿಂಟಾಲ್ ಎಷ್ಟೈತೆ ರಾಗಿ ಕ್ವಿಂಟಾಲ್ ರೇಟ್ ಎಷ್ಟೈತೆ ರಾಗಿ ಕ್ವಿಂಟಾಲ್ ಈಗ 3600 ಹಂಗೆ ಸರ್ಕಾರ ವ್ಯಾಪಾರ ಮಾಡ್ತಾ ಐತಿ ಆದ್ರೆ ಅಲ್ಲಿ ಯಾರು ರೈತ ಹೋಗಿ ಕೊಟ್ಟಿಲ್ಲ ನಮ್ಮ ಮಧುಗಿರಿ ಆರ್ ಎಂ ಸಿ ನಾನು ಹೇಳ್ತಾ ಇರೋದು ಆಮೇಲೆ ಅವರು ತಂದ ಅವರು ಇವಾಗ ಈ ಇವತ್ತು ರಾಗಿ ಕೊಟ್ಟರೆ ಇನ್ನು 6 ತಿಂಗಳಿಗೆ ದುಡ್ಡು ಬರೋದು ಈಗ ಎಲ್ಲನ ಅದ್ಲು ಬದ್ಲು ಮಾಡಿರ್ತೀವಿ ವ್ಯವಸಾಯ ಮಾಡೋಕ್ಕೆ ಆಗವಾಗ ಅವ್ರು ಕೊಡೋವರೆಗೂ ಸುಮ್ಕಿರ್ತಾರ ರಾಗಿ ಮಾಡ್ಕೊಡ್ತೀವಿ ಅಂತಂದ್ರೆ ಅವ್ರು ಸುಮ್ಕಿರಲ್ಲ ಈಗ ನಾನು ಯಾಕೆ ಇದನ್ನ ಪರ್ಟಿಕ್ಯುಲರ್ ಕೇಳಿದೆ ಅಂದರೆ 2 ಎಕರೆ ಜಮೀನಿರೋ ರೈತರು ವರ್ಷಕ್ಕೆ ಒಂದೇ ಬೆಳೆ ಕ್ವಿಂಟಾಲ್ಗೆ ಇವ್ರು ಎಲ್ಲ 3000 ಲೆಕ್ಕ ಹಾಕಳಿ 12 ಕ್ವಿಂಟಾಲ್ 2 ಕ್ವಿಂಟಾಲ್ ಬಡಿ ಸ್ವಾಮಿ ಮನೆ ಉಣ್ಣಕ್ಕೆ ಬೇಕು 10 ಕ್ವಿಂಟಾಲ್ ಹಾಕಳಿ 10 × 3 30,000 ವರ್ಷಕ್ಕೆ ಬರೋದು 30,000 ಇವ್ರಿಗೆ 500 ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕು ಒಂದು ರೈತರು ಬಿತ್ತನೆ ಬೀಜ ತರಕ್ಕೆ ದುಡ್ಡು ಬೇಕು ಉಳ್ಳಂಗೆ ದುಡ್ಡು ಬೇಕು ಕಳೆ ಕೀಳಕ್ಕೆ ದುಡ್ಡು ಬೇಕು ವ್ಯವಸಾಯ ಏನಕ್ಕೆ ದುಡ್ಡು ಬೇಕು ಯಾವುದಕ್ಕೂ ಸಾಕಾಗೋದಿಲ್ಲ ಈಗ ಗೌಡ್ರೆ ಇಷ್ಟೊಂದು ಕಷ್ಟದಲ್ಲಿ ರೈತರು ಜೀವನ ಮಾಡ್ತವ್ರೆ ಈಗ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತವ್ರೆ ನಮ್ಮ ಮಕ್ಕಳು ವ್ಯವಸಾಯ ಮಾಡ್ತಾರೆ ಒಬ್ಬರು ಓದ್ತಾವ್ರೆ ಇನ್ನಿದ್ರೆ ಹಿಂಗೆ ಮಾಡ್ತಾ ಕೂಲಿ ಮಾಡ್ತಾವ್ರೆ ಸರ್ ಹೆಣ್ಣು ಕೊಡೋದಿಲ್ಲ ವ್ಯವಸಾಯ ಮಾಡೋರಿಗೆ ಗಂಡೆಗಳಿಗೆ ಏನು ಕತೆ ಹೆಣ್ಣು ಕೊಡಲ್ಲ ಅಂದರೆ ಎಲ್ಲ ಸರ್ಕಾರಿ ನೌಕರಿ ಬೇಕು ಅಂತಾರೆ ಕೂಲಿ ಮಾಡೋರಿಗೆ ವ್ಯವಸಾಯ ಮಾಡೋ ಕೊಡಲ್ಲ ಅಂತಾರೆ ಇದಾದರೆ ಹಂಗಾಗ್ತೈತೆ ಆಗಬಾರ್ದು ನೋಡ್ರೆ ನಿಮ್ಮ ಮಕ್ಳು ಏನು ಮಾಡ್ತಾವ್ರೆ ನಮ್ಮ ಮಕ್ಕಳು ಕುರಿ ಕಾಯ್ತಾರೆ ಸ್ವಾಮಿ ಮದುವೆ ಮಾಡಿದ್ದೀರಾ ಮದುವೆ ಮಾಡಿದ್ವಿ ಹೆಣ್ಣು ಸಿಕ್ಕೈತ ಪುಣ್ಯ ಹೆಣ್ಣು ಹೆಣ್ಣು ಸಿಕ್ಕೈತಲ್ಲ ಸಿಕ್ಕಾಯ್ತು 3 ಮದುವೆ ಮಾಡಿ ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ದಿಲ್ಲ ಕಣವ ಏನ್ ಹೇಳಿರ ಈ ಬಗ್ಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಕಸ್ಮಾತ್ ಅವ್ರು ವೇಕಾ ಡಿಪಾರ್ಟ್ಮೆಂಟ್ ನಾಗ ಅವ್ರು ಏನಂದ್ರೆ ಹೆಣ್ಣು ಕೊಡಲ್ಲ ಇಲ್ಲಿ ನಮಗೆ ಸರ್ಕಾರ ಏನ್ ಮಾಡ್ತಾ ಐತೆ ಅಂತಂದ್ರೆ ಈ ಭೂ ಕಾಯ್ದೆ ಕಾರ್ಯಕ್ರಮ ಮತ್ತೆ ಇದು ಮೀಟ್ರು ಅಳವಡಿಸೋದು ರೈತರಿಗೆ ಇದೆಲ್ಲ ತುಂಬಾ ತೊಂದರೆ ಆಗ್ತಾ ಐತೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಇವಾಗ ಮಕ್ಕಳೇನ್ ಮಾಡ್ತಾರವ ಐಟಿಐ ಮಾಡ್ಕೊಂಡು ಎಲ್ಲ ಕೆಲ್ಸಕ್ಕೆ ಬಂದವ್ರು ಬೆಂಗಳೂರು ಈಗ ಈ ಜಮೀನ್ ಮುಂದಕ್ಕೆ ಯಾರು ಮಾಡ್ರಂಗಾರೆ ನಾವೇ ಮಾಡಿಸ್ತೀವಿ ಈಗ ಅಲ್ಲ ನಿನ್ನಂತರ ಮುಂದೆ ವ್ಯವಸಾಯ ಹೆಂಗೆ ಅದೇ ಅವ್ರೇನಿತ್ತ ಮಳೆ ಬಂದ್ರೆ ಬೆಳೆ ಮಳೆ ಇಲ್ಲ ಅಂದ್ರೆ ಬೆಳಿಲ್ಲ ಯಾಕೆ ಪ್ರಶ್ನೆ ಏನವ ನೆಕ್ಸ್ಟ್ ಏನೊಂದು ಕೇಳ್ತಾನೆ ಏನ್ ಶಿವ ನೀನ್ ಆದ್ಮೇಲೆ ಮುಂದೇನೊಂದು ಕೇಳ್ತಿದ್ಯ ಅವನ್ ಸಾಯಿಸ್ಬೇಕಂತ ವಿಷಯ ಹಂಗಲ್ಲ ಇವ್ರೇನೋ ರಕ್ತ ಬಸ್ತು ವ್ಯವಸಾಯ ಮಾಡ್ತಾವ್ರೆ ಮುಂದೋರು ಯಾರು ವ್ಯವಸಾಯ ಮಾಡ್ತಾ ಇಲ್ಲ ನಾಳೆ ನೀವು ಬೇರೆ ದೇಶದಿಂದ ರಾಗಿನೋ ಭತ್ತನ ಆಮದು ಮಾಡ್ಕೋಬೇಕಾಯ್ತದೆ ಇವತ್ ಕೆಜಿ ಹೇಳದ್ನಲ್ಲ ಕ್ವಿಂಟಾಲ್ 3000 ಹಿಂಗ್ ಸಿಗ್ತಾ ಐತೆ 3 ರೂಪಾಯಿ ಹಿಂಗ್ ಆಯ್ತೈತೆ ಅಲ್ಲ ಆಚೆ ಈಚೆಲಿ ವ್ಯವಹಾರ ನಡೀತಾ ಐತೆ ನೀವೇನಾರ ಈ ರೈತರು ನೀವತ್ತು ಹಾಳು ಮಾಡಿದ್ರೆ ನಾಳೆ ಮಣ್ ತಿನ್ಬೇಕಾಗತ್ತೆ ಅಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸ್ಪಷ್ಟ ಯಾಕೆ ಅಂದ್ರೆ ವ್ಯವಸಾಯ ಮಾಡುವಂತ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಮಕ್ಕಳಿಗೆ ವ್ಯವಸಾಯ ಮಾಡಿ ಬೆಳೆ ಬೆಳೆಗೆ ಬೆಳೆ ಕೊಡೋದಿಲ್ಲ ರೇಟು ಇಲ್ಲ ಇತ್ತಲ ಕಡೆ ನಮ್ಮ ಗಂಡ ಇಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಇದು ಬಹಳ ಸಮಸ್ಯೆ ಆಗುತ್ತೆ ಇದಾಗಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟು ಇಲ್ಲೊಂದು ಸೌಂಡ್ ಇತ್ತು ಡಿಸ್ಟರ್ಬ್ ಆಗ್ತಿತ್ತು ನಾನು ಮತ್ತಷ್ಟು ರೈತರ ಜೊತೆ ಮಾತಾಡ್ತೀನಿ ಇಲ್ಲಿ ಬಂದು ಯಾರೋ ನಾಯಕರು ಮಾತು ಕೇಳ್ಕೊಂಡು ರಾಜಕಾರಣ ಭಾಷಣ ಕೇಳ್ಕೊಂಡು ನಾನು ಹೇಳಕ್ ಬಂದಿಲ್ಲ ಇಲ್ಲಿ ರೈತರು ನಿಜವಾಗಿಯೂ ಅವರ ರೈತರ ರಕ್ತ ಕಣ್ಣೀರೇನು ಏನು ಕಣ್ಣೀರು ಹಾಕವ್ರೆ ಏನು ಕಷ್ಟ ಬಿದ್ದವ್ರೆ ಆ ಕಷ್ಟ ನಿಮ್ಗೆ ಹೇಳಬೇಕು ಅಂತಾನೆ ರೈತರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ವಾಸ್ತವ ಇಷ್ಟೇ ಸ್ವಾಮಿ ರಾಜಕಾರಣ ಹೋರಾಟಕ್ಕೆ ಬರ್ತಾಗ ಅದು ಆದಿ ತಪ್ಪುತ್ತೆ ಇಲ್ಲಿ ಆದಿ ತಪ್ಪಿದವ್ರು ಯಾರು ಕೂತಿಲ್ಲ ರೈತರು ಕೂತವ್ರೆ ಹಾಗಾಗಿ ನಮ್ಮವ್ವ ಏನು ಕಷ್ಟ ಹೇಳಿದ್ರು ನಮ್ಮ ಇವ್ರು ಏನು ಕಷ್ಟ ಹೇಳಿದ್ರು ನಮ್ಮ ಗೌಡ್ರ ಏನು ಕಷ್ಟ ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ ಇದು ಮಧುಗಿರಿ ರೈತರ ಕಷ್ಟ ಬೇರೆ ಬೇರೆ ಭಾಗದಿಂದ ಬಂದವ್ರೆ ಅವ್ರನ್ನೂ ಕೂಡ ಮಾತಾಡ್ತೀನಿ ನಾನು ಎಡಭಾಗದಲ್ಲಿ ಇನ್ನೊಂದಷ್ಟು ಜನ ರೈತರು ಕೂತವ್ರೆ ಅವ್ರನ್ನೂ ಮಾತಾಡ್ತೀನಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ